ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ಅಗಲಿ ಹಲವು ದಿನಗಳೇ ಕಳೆದಿದೆ. ಇವರ ದಿಢೀರ್ ಸಾವು ಕುಟುಂಬಕ್ಕೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಪಂದನ ಅವರು ಸದಾಕಾಲ ಮನೆಯಲ್ಲಿ ಖುಷಿ ಖುಷಿಯಿಂದ ಓಡಾಡಿಕೊಂಡಿದ್ರು. ಇದೀಗ ಅವರು ಜೊತೆಗಿಲ್ಲ ಅಂದಾಗ ತುಂಬಾನೇ ದುಃಖ ಆಗುತ್ತೆ. ಅದರಲ್ಲೂ ವಿಜಯ್ ಮತ್ತು ಅವರ ಮಗ ಶೌರ್ಯನನ್ನ ನೆನೆಸಿಕೊಂಡ್ರೆ ನೋವಾಗುತ್ತೆ. ವಿಜಯ್ಗೆ ಪ್ರತಿ ಹಂತದಲ್ಲೂ ಬೆನ್ನೆಲುಬಾಗಿ ನಿಂತವರು ಸ್ಪಂದನ. ಇನ್ನು ಶೌರ್ಯನ ಬಗ್ಗೆನೂ ತುಂಬಾ ಕನಸನ್ನ ಹೊತ್ತಿದ್ದಂತಹ ತಾಯಿ. ಆದ್ರೆ ಈಗ ಸ್ಪಂದನ ಇಲ್ಲದೆ ರಾಘು ಮತ್ತು ಶೌರ್ಯಗೆ ದಿಕ್ಕೇ ತೋಚದಂತಾಗಿದೆ. ವಿಜಯ್ಗೆ ಜೀವಕ್ಕೆ ಜೀವ ಆದಂತಹ ಪತ್ನಿಯನ್ನ ಕ್ರೂರ ವಿಧಿ ಕಿತ್ತುಕೊಂಡಿದೆ. ಸದ್ಯ ಸ್ಪಂದನ ಕುಟುಂಬಸ್ಥರು ಎಲ್ಲಾ ಶಾಸ್ತ್ರಗಳನ್ನ ಮುಗಿಸಿದ್ದಾರೆ. ಸ್ನೇಹಿತರೆ, ಸ್ಪಂದನ ಅಕಾಲಿಕ ನಿಧನ ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಪ್ರತಿಯೊಬ್ಬರಿಗೂ ಆಘಾತವನ್ನ ಉಂಟು ಮಾಡಿದೆ. ಕೇವಲ 37-39 ಆಸುಪಾಸಿನ ಸ್ಪಂದನ ಇಷ್ಟು ಬೇಗ ಯಾಕೆ ಬಿಟ್ಟು ಹೋದ್ರು ಅನ್ನೋದೇ ನೋವಿನ ಸಂಗತಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಂದನ ಅವರು ಕಳೆದ ಸುಂದರ ಕ್ಷಣಗಳ ವಿಡಿಯೋ ಮತ್ತು ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಇವೆಲ್ಲವನ್ನ ನೋಡ್ತಿದ್ದ ಹಾಗೆ ಕುಟುಂಬಿಕರು, ಆಪ್ತವಲಯ, ಸ್ನೇಹಿತರು ಕಣ್ಣೀರನ್ನ ಹಾಕ್ತಿದ್ದಾರೆ. ಸಹಜವಾಗಿಯೇ ಪದೇ ಪದೇ ಸ್ಪಂದನ ಅವರ ನೆನಪು ಕಾಡುತ್ತೆ. ಬ್ಯಾಂಕಾಕ್ ಪ್ರವಾಸಕ್ಕೆಂದು ಹೋದ ಸ್ಪಂದನ ಮರಳಿ ಜೀವಂತವಾಗಿ ಬರಲೇ ಇಲ್ಲ. ಪತ್ನಿಯ ಶವವನ್ನ ಬೆಂಗಳೂರಿಗೆ ತರುವಷ್ಟರಲ್ಲಿ ವಿಜಯ ರಾಘವೇಂದ್ರ ಅವರ ಕಣ್ಣೀರು ಬತ್ತಿ ಹೋಗಿತ್ತು. ಭಾರದ ಮನಸ್ಸಿನಿಂದಲೇ ಪತ್ನಿಯ ಅಂತಿಮ ವಿಧಿವಿಧಾನ ಪೂರೈಸಿದಂತಹ ರಾಘು ಈಗ್ಲೂ ಕೂಡ ಪತ್ನಿಯ ನೆನಪಲ್ಲೇ ಬದುಕ್ತಾ ಇದ್ದಾರೆ. ಈಗಾಗಲೇ ಸ್ಪಂದನ ಸಾವನ್ನಪ್ಪಿ 15 ದಿನಗಳೇ ಕಳೆದಿದೆ. ಸ್ಪಂದನ ಅವರ ಉತ್ತರ ಕ್ರಿಯೆಯನ್ನ ಕೂಡ ನಡೆಸಿಯಾಗಿದೆ. ಸ್ನೇಹಿತರೆ, ಸ್ಪಂದನ ಸಾವನ್ನಪ್ಪಿದ ನಂತರ ಅವರ ಕುರಿತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಒಂದೊಂದಾಗಿಯೇ ಬಹಿರಂಗವಾಗ್ತಿದೆ. ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಸ್ಪಂದನ ಈ ರೀತಿಯಾದ ವ್ಯಕ್ತಿಯಾಗಿದ್ರಾ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಯಾಕಂದ್ರೆ ಸ್ಪಂದನ ಅವರು ಫ್ಯಾಮಿಲಿ ಫಂಕ್ಷನ್ ಬಿಟ್ರೆ ಮತ್ತೆಲ್ಲೂ ಹೆಚ್ಚಿನದಾಗಿ ಕಾಣಿಸಿಕೊಳ್ತಿರ್ಲಿಲ್ಲ. ಎಲ್ಲದರಿಂದಲೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಹಾಗೆಯೇ ಸೌಮ್ಯ ಸ್ವಭಾವದ ಹುಡುಗಿಯಾಗಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮಿತಭಾಷಿಯಾಗಿದ್ರು. ಹಾಗಾಗಿ ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಆಲೋಚನೆಗಳು ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಸ್ಪಂದನ ಸಾವಿನ ನಂತರ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಬಹಿರಂಗವಾಗ್ತಿದೆ. ಆ ವಿಚಾರ ಎಲ್ರಿಗೂ ಶಾಕ್ ಆಗೋದರ ಜೊತೆಗೆ ಬೇಸರವನ್ನ ಕೂಡ ತರಿಸ್ತಿದೆ. ಇನ್ನು ಬಾಳಿ ಬದುಕಬೇಕಿದ್ದ ಸ್ಪಂದನ ಬಾಳಲ್ಲಿ ಈ ರೀತಿಯಾಗಿ ವಿಧಿ ಆಟ ಆಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಸ್ನೇಹಿತರೆ, ಇದೀಗ ಸ್ಪಂದನ ಅವರ ಡೈರಿ ಸಿಕ್ಕಿದೆ. ಆ ಡೈರಿಯ ವಿಚಾರವನ್ನ ಅವರ ಸಂಬಂಧಿಕರು ಹೇಳಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಸ್ಪಂದನ ಕನಸು ಬಹಳ ದೊಡ್ಡದಾಗಿತ್ತು. ಹಾಗಾದ್ರೆ ಸ್ಪಂದನ ಕೊನೆಯ ಬಾರಿ ಬರೆದಿದ್ದೇನು? ಸ್ಪಂದನ ತನ್ನ ಡೈರಿಯಲ್ಲಿ ಏನನ್ನ ಉಲ್ಲೇಖ ಮಾಡಿದ್ರು ಗೊತ್ತಾ? ಇದು ನಿಮ್ಗೆ ಗೊತ್ತಾದ್ರೆ ಸ್ಪಂದನ ಇನ್ನೂ ಬಾಳಿ ಬದುಕಬೇಕಿತ್ತು ಅಂತ ನಿಮ್ಗೂ ಅನಿಸುತ್ತೆ. ಹಾಗಾದ್ರೆ ಸ್ಪಂದನ ಡೈರಿ ಎಲ್ಲಿ ಸಿಕ್ತು, ಯಾವಾಗ ಸಿಕ್ತು, ಅದರಲ್ಲಿ ಏನಿದೆ ಅನ್ನೋ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಎಲ್ರಿಗೂ ಸ್ಪಂದನ ವಿಜಯ ರಾಘವೇಂದ್ರ ಅವರ ಪತ್ನಿ ಅನ್ನೋದು ಮಾತ್ರ ಗೊತ್ತಿತ್ತು. ಆದ್ರೆ ಸ್ಪಂದನ ಅವರು ಯಾವ ರೀತಿ ಇದ್ರು, ಅವರು ಯಾವ ರೀತಿಯ ಕನಸುಗಳನ್ನ ಕಂಡಿದ್ರು, ಅಥವಾ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ರು, ಚಿತ್ರರಂಗದ ಬಗ್ಗೆ ಯಾವ ರೀತಿ ತಮ್ಮನ್ನ ತಾವು ತೊಡಗಿಸಿಕೊಳ್ಬೇಕು ಅಂತ ಅಂದುಕೊಂಡಿದ್ರು ಎಂಬುದಾಗಿ ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಅಷ್ಟೇ ಯಾಕೆ, ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಬಿಕೆ ಶಿವರಾಮ್ ಮಗಳು ಸ್ಪಂದನ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಆದರೆ ಅವರು ಸಾವನ್ನಪ್ಪಿದ ಬಳಿಕ ಅವರ ಒಂದಷ್ಟು ವಿಚಾರ ಎಲ್ರಿಗೂ ಗೊತ್ತಾಗ್ತಾ ಹೋಗಿದೆ. ಸ್ಪಂದನ ಚಿತ್ರರಂಗದ ಬಗ್ಗೆ ದೊಡ್ಡ ಕನಸನ್ನ ಕಂಡಿದ್ರಂತೆ. ಅದನ್ನ ಆ ಡೈರಿಯಲ್ಲಿ ಉಲ್ಲೇಖ ಮಾಡೋದ್ರ ಜೊತೆಗೆ ತನಗಿರುವಂತಹ ಆಸೆ ಆಕಾಂಕ್ಷೆಗಳನ್ನ ಬರೆದುಕೊಂಡಿದ್ರು. ನಿರ್ಮಾಪಕಿಯಾಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಳ್ಬೇಕು ಎಂಬುದು ಅವರ ಕನಸಾಗಿತ್ತು. ಈ ಮೂಲಕ ಅನೇಕರಿಗೆ ಅವಕಾಶ ನೀಡಬೇಕು ಅಂತ ಸ್ಪಂದನ ಅವರು ಆಲೋಚಿಸಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ರೀತಿಯೇ ತಾವು ಕೂಡ ನಿರ್ಮಾಪಕಿಯಾಗಿ ಗುರುತಿಸಿಕೊಳ್ಬೇಕು ಎಂಬ ಮಹದಾಸೆಯನ್ನ ಸ್ಪಂದನ ಹೊಂದಿದ್ರು. ಅದನ್ನ ಅವರು ಡೈರಿಯಲ್ಲಿ ಬರೆದಿದ್ರು ಅಂತ ಸ್ಪಂದನ ಅವರ ಮಾವ ಪಿತಾಂಬರ ಹೇರಾಜೆ ಎಂಬವರು ತಿಳಿಸಿದ್ದಾರೆ. ಆಗಸ್ಟ್ 16 ಸ್ಪಂದನ ಅವರ ಉತ್ತರ ಕ್ರಿಯೆಯೆಂದು ಈ ವಿಚಾರವನ್ನ ಬಹಿರಂಗಪಡಿಸಿದ್ರು. ಇದರ ಜೊತೆಗೆ ಮಗನ ಬಗ್ಗೆಯೂ ಹೆಚ್ಚಿನ ಕನಸನ್ನ ಕಂಡಿದ್ರು ಸ್ಪಂದನ. ಮಗನನ್ನ ಹೀರೋ ಆಗಿ ನೋಡ್ಬೇಕು ಅಂತ ಮಹದಾಸೆಯನ್ನ ಹೊಂದಿದ್ರು. ಇದಷ್ಟೇ ಅಲ್ಲದೆ ವಿಜಯ ರಾಘವೇಂದ್ರ ಅವರ ಬಗ್ಗೆ ಕೂಡ ಕನಸನ್ನ ಕಂಡಿದ್ರು.
ಚಿತ್ರರಂಗದಲ್ಲಿ ರಾಘು ಇನ್ನಷ್ಟು ಬೆಳಿಬೇಕು ಅನ್ನುವ ಆಸೆಯನ್ನ ಸ್ಪಂದನ ಹೊತ್ತಿದ್ರು. ಸ್ಪಂದನ ಮಾವ ಪಿತಾಂಬರ ಹೇರಾಜೆ ಹೇಳಿದ್ದು ಹೀಗೆ, ಸ್ಪಂದನ ತನ್ನ ಮಗನನ್ನ ತಾನೇ ಲಾಂಚ್ ಮಾಡಬೇಕು ಅನ್ನೋದು ಮತ್ತು ನಿರ್ಮಾಪಕಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು, ತಾನು ಕೂಡ ಹೆಸರನ್ನ ಮಾಡಬೇಕು ಅಂತ ಆಸೆಯನ್ನ ಹೊಂದಿದ್ರು ಅಂತ ಹೇಳಿದ್ದಾರೆ. ಈ ವಿಚಾರ ಗೊತ್ತಾದ ಕೂಡಲೇ ಸಿನಿಮಾ ರಂಗಕ್ಕೆ ಎಷ್ಟು ಲಾಸ್ ಆಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ದೊಡ್ಡ ದೊಡ್ಡ ನಿರ್ಮಾಪಕರನ್ನ ನೋಡಿರ್ಬೋದು, ಆದರೆ ಸಣ್ಣ ಪುಟ್ಟ ನಿರ್ಮಾಪಕರ ಸಂಖ್ಯೆ ಸ್ವಲ್ಪ ಕಮ್ಮಿನೇ ಇದೆ. ಹೊಸಬರಿಗೆ ಅವಕಾಶ ಕೊಡಿಸುವ ನಿರ್ಮಾಪಕರ ಸಂಖ್ಯೆಯಂತೂ ತೀರಾ ಕಡಿಮೆ. ಹೊಸಬರಿಗೆ ಯಾರೂ ಅವಕಾಶವನ್ನ ಮಾಡಿಕೊಡೋದೇ ಇಲ್ಲ. ಇದರಿಂದ ಎಷ್ಟೋ ಸಿನಿಮಾಗಳು ಬರೋದಿಲ್ಲ. ಆದರೆ ಸ್ಪಂದನ ಅವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಗೆ ಹೊಸಬರಿಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟು ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ರು, ಇವತ್ತು ಈ ಇಂಡಸ್ಟ್ರಿಯನ್ನ ಆಳ್ತಾ ಇರುವ ಕೆಲ ನಟ ನಟಿಯರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಬ್ಯಾನರ್ನಿಂದಾನೇ ಬಂದವರು. ಅದೇ ರೀತಿಯಾಗಿ ತಾನು ಕೂಡ ಒಂದು ನಿರ್ಮಾಣ ಸಂಸ್ಥೆಯನ್ನ ಮಾಡಿಕೊಂಡು ತನ್ನ ಬ್ಯಾನರ್ನಲ್ಲಿ ಹಲವು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತಹ ಹೊಸ ಕನಸನ್ನ ಸ್ಪಂದನ ಕಂಡಿದ್ರು. ಅದನ್ನ ವಿಜಯ ರಾಘವೇಂದ್ರ ಬಳಿಯೂ ಹೇಳಿಕೊಂಡಿದ್ರು. ಆದರೆ ಸ್ಪಂದನ ಅಗಲಿಕೆಯ ನಂತರ ನಿರ್ಮಾಪಕಿಯಾಗಬೇಕು ಅಂತ ಕನಸು ಕಂಡಿದ್ದ ವಿಚಾರ ಬಹಿರಂಗವಾಗಿದ್ದು ಇದು ಸಿನಿಮಾ ಇಂಡಸ್ಟ್ರಿಯವರಿಗೆ ಬೇಸರ ತರಿಸಿದೆ. ಹಾಗಾಗಿ ಸ್ಪಂದನ ಇನ್ನೂ ಇರಬೇಕಾಗಿತ್ತು, ಹೊಸ ಹೊಸ ಸಿನಿಮಾಗಳನ್ನ ತೆಗಿಬೇಕಾಗಿತ್ತು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕಾಗಿತ್ತು. ಆದರೆ ಬಹಳ ಚಿಕ್ಕ ವಯಸ್ಸಿಗೆ ಬಿಟ್ಟು ಹೋದ್ರು ಅಂತ ಆ ಡೈರಿ ವಿಚಾರ ತಿಳಿದ ಸಿನಿಮಾ ಮಂದಿ ಮಾತನಾಡಿಕೊಳ್ತಿದ್ದಾರೆ. ಇದು ಚಿತ್ರರಂಗಕ್ಕೆ ಆದ ಲಾಸ್ ಅಂತ ಕೂಡ ಪ್ರತಿಯೊಬ್ಬರು ಮಾತನಾಡಿಕೊಳ್ತಿದ್ದಾರೆ. ಆದರೆ ಸ್ಪಂದನ ಈಗ ಇಲ್ಲ ಅನ್ನೋದನ್ನ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನೇನು ಆಗಸ್ಟ್ 27ಕ್ಕೆ ಮದುವೆ ವಾರ್ಷಿಕೋತ್ಸವ ಕೂಡ ಇತ್ತು, ಅದನ್ನ ಸಂಭ್ರಮದಿಂದ ಆಚರಿಸಿಕೊಳ್ಬೇಕಿತ್ತು. ಆದರೆ ಅದಕ್ಕೂ ಮುಂಚೆನೆ ಎಲ್ರಿಗೂ ನೋವು ಕೊಟ್ಟು ಹೋಗಿದ್ದಾರೆ. ಸ್ಪಂದನ ಇನ್ನು ಬಾಳಿ ಬದುಕಬೇಕಿತ್ತು, ಅವರ ಆಸೆಯನ್ನ ಈಡೇರಿಸಿಕೊಳ್ಬೇಕಿತ್ತು. ಆದರೆ ಅಷ್ಟರಲ್ಲೇ ವಿಧಿ ಕ್ರೂರ ಆಟವನ್ನೇ ಆಡಿದೆ. ಒಟ್ಟಿನಲ್ಲಿ ಸ್ಪಂದನ ಅಗಲಿಕೆಯ ನೋವನ್ನ ಭರಿಸುವ ಶಕ್ತಿಯನ್ನ ದೇವರು ವಿಜಯ್ ಮತ್ತು ಶೌರ್ಯನಿಗೆ ಹಾಗೆ ಇಡೀ ಕುಟುಂಬಕ್ಕೆ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.